ಸಿಕ್ಕಿಲ್ಲ, ಮನೆಗಳ ಪರಿಹಾರ ಸಿಕ್ಕಿಲ್ಲ. ಬಹಳ ಜನ ಬೊಮ್ಮಾಯಿ ಅವರು ಧೈರ್ಯವಾಗಿದ್ನೆಲ್ಲ ಕೇಂದ್ರದ ಹತ್ರ ಕೇಳುವಂತ ನಂಬಿಕೆ ಇದೆಯಾ ಸರ್? ಯಾಕಂದ್ರೆ ಅವರು ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪನವರೇ ಕೇಳಲಿಲ್ಲ ಬೊಮ್ಮಾಯಿ ಕೇಳ್ತಾರ. ಹಂಗಾರೆ ರಾಜ್ಯದ ಗತಿ ಏನು ಸರ್? ಬಂದವರು ಯಡಿಯೂರಪ್ಪ ಅವ್ರಿಗೆಲ್ಲ ಕೇಳಕ್ ಆಗ್ಲಿಲ್ಲ. ಇವ್ರು ಜನತಾ ದಳದಿಂದ ಹೋಗಿರೋ ಊರ್ಗಳು ಕೇಳಕ್ ಆಗ್ತದ? ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿದ್ರಲ್ಲ, ಸಚಿವ ಸಂಪುಟದ ಬಗ್ಗೆ ಮಾತಾಡ್ದು ಕಾಣಿಸ್ತಾ ಇಲ್ಲ. ಅಲ್ಲಿ ಹೊಸ ಇನ್ನೊಂದು ಹೋದ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ನೆನ್ನೆ ಮಾತಾಡಿ ಮಾಡಬೇಕು. ಸಚಿವ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂಥದ್ದನ್ನ ಕೊಟ್ಟೇ ಇಲ್ಲ, ನ್ಯಾಯಯುತವಾಗಿ ಕೊಡಬೇಕಾಗಿರೋದನ್ನ. ಹೊಸ ಗ್ರಾಂಟ್ಸ್ ಕೊಡೋದಿರಲಿ, ಜಿ ಎಸ್ ಟಿನೇ ಕೊಟ್ಟಿಲ್ಲ. 11,000 ಕೋಟಿ ಜಿ ಎಸ್ ಟಿ ಬಂದಿದೆ ಆಯ್ತಾ? ಸೊ 11,300 ಕೋಟಿ ಜಿ ಎಸ್ ಟಿ ಬಂದಿಲ್ಲ, ಅದು ಕೊಟ್ಟಿಲ್ಲ. ಪರಿಹಾರಕ್ಕೆ ದುಡ್ಡು ಕೊಟ್ಟಿಲ್ಲ. 2019 ಪ್ರವಾಹ ಬಂತಲ್ಲ, ಅದ್ರ ಪರಿಹಾರನೇ ಕೊಟ್ಟಿಲ್ಲ. ಪೂರ್ಣವಾಗಿ 10,000 ರೂಪಾಯಿ ಪರಿಹಾರ. ಈಗ ಕೊರೋನಾ 3ನೇ ಅಲೆ ಬರದೇ ರೀತಿ ತಡಿಬೇಕಾಗಿರ್ತಕ್ಕಂಥದ್ದು ಬಿಕಾಸ್ ಕೇರಳದಲ್ಲಿ 3ನೇ ಅಲೆ ಪ್ರಾರಂಭ ಆಗಿದೆ ಅಂತ ಅನ್ಸುತ್ತೆ. 22,000 ಹೊಸ ಪ್ರಕರಣಗಳು ಪತ್ತೆಯಾಗಿದೆ ಮೊನ್ನೆ ಕೇರಳದಿಂದ. ನಮಗೆ ಕೊಡಗಿಗೆ, ಚಾಮರಾಜನಗರಕ್ಕೆ, ಬೇರೆ ಬೇರೆ ಭಾಗಗಳಿಗೆ ಕೊಡಗಿನ ಅಲ್ಲಿ ತಪಾಸಣೆ ಮಾಡಿ ಆ ರೋಗ ಕರ್ನಾಟಕ ಬರದೇ ರೀತಿಯಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಸರ್ಕಾರ ವಿಫಲ ಆದರೆ ಕರ್ನಾಟಕದಲ್ಲೂ ಕೂಡ 3ನೇ ಅಲೆ ಪ್ರಾರಂಭ ಆಗಿದೆ. ನೆನ್ನೆ ಶುರುವಾಗಿದೆ, ಹೆಚ್ಚಾಗಿದೆ. 3ನೇ ಅಲೆ ಪ್ರಾರಂಭ ಆಗಿದೆ. 3ನೇ ಅಲೆ ಬರದೇ ಇರಬೇಕಾದ್ರೆ ಪಕ್ಕದ ರಾಜ್ಯಗಳಿಂದ, ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಅದರಿಂದ ರೋಗಿಗಳು ಬರೆದ ರೀತಿಯಲ್ಲಿ, ಅಲ್ಲಿಂದ ಬೇರೆಯವ್ರಿಗೆ ಒಬ್ಬದೇ ರೀತಿಯಲ್ಲಿ ತಡೀಬೇಕು. ಮಾತಾಡ್ತವ್ರೆ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ ಎಲ್ಲ ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು. ಸಂಪುಟ ಮಿನಿಸ್ಟ್ರಿಗಳು ಮಾಡಿ ನಾನು ಹೋಗಿ ಮಿನಿಸ್ಟ್ರ್ ಹೋಗಿ ಚೆಕ್ ಮಾಡ್ತಾರೆ. ಸಿ ಅಧಿಕಾರಿಗಳ ಮೂಲಕ ಮಾಡಿಸ್ಬೇಕು, ಬಟ್ ಸಂಪುಟನೂ ಕೂಡ ಆದಷ್ಟು ಜಾಗ್ರತೆ ಆಗಬೇಕು. ಯಾಕಂದರೆ ಒಬ್ಬ ಏಕ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಸಂಪುಟನೂ ಕೂಡ ಕೂಡಲೇ ಆಗಬೇಕು. ಬಟ್ ಇಲ್ಲಿ ಮೀನ್ ವೈಲ್ ಅಧಿಕಾರಿಗಳ ಜೊತೆ ಮಾತಾಡಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸೂಚನೆ ಕೊಟ್ಟು ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು.